ಯಾವ ತಮಾಷೆ ನಡೀತಾ ಇದೆ? ಹೈಕೋರ್ಟ್ ಕಿಡಿ, ಸರ್ಕಾರಕ್ಕೆ 5 ಲಕ್ಷ ರೂಪಾಯಿ ದಂಡ. ರಾಜ್ಯದ ಅತ್ಯುನ್ನತ ನ್ಯಾಯಾಲಯವಾದಂತಹ ಹೈಕೋರ್ಟ್ ಆದೇಶಗಳನ್ನೇ ಪಾಲಿಸದ ಈ ಸರ್ಕಾರದಲ್ಲಿ ಯಾವ ರೀತಿಯ ತಮಾಷೆ ನಡೀತಾ ಇದೆ ಅಂತ ಸಿವಿಲ್ ನ್ಯಾಯಾಂಗ ನಿಂದನೆ ಪ್ರಕರಣವೊಂದರಲ್ಲಿ ಕಿಡಿಕಾರಿರುವ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ 5 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ. ವೇತನ ತಾರತಮ್ಯವನ್ನ ಸರಿಪಡಿಸಲು ಹೈಕೋರ್ಟ್ ನೀಡಿದ್ದ ಆದೇಶವನ್ನ ಸರ್ಕಾರ ಪಾಲನೆ ಮಾಡಿಲ್ಲ ಅಂತ ಆಕ್ಷೇಪಿಸಲಾದ ಅರ್ಜಿಯನ್ನ ಮುಖ್ಯ ನ್ಯಾಯಮೂರ್ತಿ ಪಿ ವಿ ವರಾಡೆ ಮತ್ತು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದ ವಿಭಾಗೀಯ ನ್ಯಾಯಪೀಠ ವಿಚಾರಣೆಯನ್ನ ನಡೆಸಿದೆ. ವಿಚಾರಣೆಯ ವೇಳೆ ಸರ್ಕಾರದ ಪರ ಹಾಜರಾಗಿದ್ದ ಪ್ರಧಾನ ವಕೀಲ ಮಹೇಂದ್ರ ಅವರು ಅರ್ಜಿಗೆ ಸಂಬಂಧಿಸಿದ ಪ್ರಸ್ತಾಪ ಹಣಕಾಸು ಇಲಾಖೆಯ ಒಪ್ಪಿಗೆಗೆ ಕಾಯ್ತಾ ಇತ್ತು. ಹೈಕೋರ್ಟ್ ಆದೇಶವನ್ನ ಪಾಲಿಸಲು ಇನ್ನು 6 ವಾರಗಳ ಕಾಲಾವಕಾಶ ನೀಡಬೇಕು ಅಂತ ನ್ಯಾಯಪೀಠಕ್ಕೆ ಮೆಮೋವನ್ನ ಸಲ್ಲಿಸಿತು. ಮೆಮೋವನ್ನ ಪರಿಶೀಲನೆ ಮಾಡಿ ಕೆಂಡಾಮಂಡಲವಾದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್, ಏನು ಕೇಳುತ್ತಿದ್ದೀರಿ ನೀವು? ಪ್ರತಿಯೊಂದು ಪ್ರಕರಣದಲ್ಲಿಯೂ ಕೂಡ ಸರ್ಕಾರ ಹೈಕೋರ್ಟ್ ಆದೇಶ ಪಾಲನೆ ಮಾಡುವಲ್ಲಿ ಅಸೀಮ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ನಿಮ್ಮ ಈ ನಡೆಯಿಂದ ನಾವು ರೋಸಿ ಹೋಗಿದ್ದೇವೆ. ಸರಳ ಆದೇಶವೊಂದನ್ನ ಪಾಲನೆ ಮಾಡಲು 3.5 ವರ್ಷಗಳಾದ್ರೂ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಏನರ್ಥ? ಸರ್ಕಾರದಲ್ಲಿ ಯಾವ ತಮಾಷೆ ಜರುಗ್ತಾ ಇದೆ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಕೋಟ್ಗಳ ಬಗ್ಗೆ ಜನಸಾಮಾನ್ಯರು ಹಾದಿ ಬೀದಿಗಳಲ್ಲಿ ಏನು ಮಾತನಾಡುತ್ತಾರೆ ಎನ್ನುವುದನ್ನ ನೀವು ಯಾವತ್ತಾದ್ರೂ ಕಿವಿಗೊಟ್ಟು ಕೇಳಿದ್ದೀರಾ? ಕೇಳಿಲ್ಲ ಅಂತಾದ್ರೆ ಹೋಗಿ ಯಾವ್ದಾದ್ರೂ ಪಾರ್ಕ್ನಲ್ಲಿ ಕೂತು ಅವರ ಮಾತುಗಳನ್ನ ಕೇಳಿಸಿಕೊಂಡು ಬನ್ನಿ. ಆಗ ನಿಮಗೆ ಗೊತ್ತಾಗುತ್ತೆ, ಒಬ್ಬ ಕಕ್ಷಿದಾರ 16 ವರ್ಷಗಳ ಕಾಲ ಕೋರ್ಟ್ ಕಚೇರಿ ಅರಿಯುವುದು ಸಾಮಾನ್ಯದ ಮಾತ ಅಂತ. 10 ವರ್ಷಗಳ ಅವಧಿ ಎಷ್ಟು ಅಮೂಲ್ಯ ಎನ್ನುವುದನ್ನ ಯಾವತ್ತಾದ್ರೂ ಗಂಭೀರವಾಗಿ ಯೋಚನೆ ಮಾಡಿದ್ದೀರಾ? ನಿಮ್ಮ ಈ ನಡೆಯಿಂದ ಜನರು ಕೋರ್ಟ್ಗಳನ್ನ ಮತ್ತು ನಮ್ಮನ್ನ ಯಾವ ರೀತಿ ಗೌರವಿಸುತ್ತಾರೆ ಎನ್ನುವುದರ ಕಿಂಚಿತ್ ಅರಿವಾದರೂ ನಿಮಗೆ ಇದೆಯಾ ಅಂತ ಹೆಗ್ಗಾಮುಖವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂತಿಮವಾಗಿ ನ್ಯಾಯಮೂರ್ತಿಗಳು ತಪ್ಪನ್ನ ಎಸಗಿರುವಂತಹ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ 6 ಜನ ಆರೋಪಿಗಳಿಂದ 2 ವಾರಗಳಲ್ಲಿ 5 ಲಕ್ಷ ದಂಡವನ್ನ ವಸೂಲಿ ಮಾಡುವಂತೆ ಆದೇಶ ನೀಡಿದ್ದಾರೆ. ಅರ್ಜಿದಾರರ ಪರ ಹೈಕೋರ್ಟ್ ವಕೀಲ ಗಿರೀಶ್ ವಾದವನ್ನ ಮಂಡಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.